ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಕ್ಟೋಬರ್ 2020 ಮೇಷ ರಾಶಿ ಇಲ್ಲ ಅಥವಾ ಏರಿಸ್ ಈ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ರಹಗಳ ಸ್ಥಿತಿ ಹೀಗಿದೆ. ವಕ್ರಿಯಾಗಿ ನಿಮ್ಮ ರಾಶಿ ಅಧಿಪತಿಯಾದ ಕುಜನು 1ರಲ್ಲಿ, ರಾಹು 2ರಲ್ಲಿ, ಶುಕ್ರ 5ರಲ್ಲಿ, ರವಿ 6ರಲ್ಲಿ, ಬುಧ 7ರಲ್ಲಿ ಮತ್ತು ಕೇತು 8ರಲ್ಲಿ, ಗುರು 9 ಮತ್ತು ಶನಿ 10ರಲ್ಲಿರ್ತಾರೆ. ನಿಮಗೆ ಈ ಪಾಸಿಟಿವ್ ಪ್ಲ್ಯಾನೆಟ್ಸ್ ಇಲ್ಲ ಒಳ್ಳೆಯ ಗ್ರಹಗಳು ಒಳ್ಳೆಯ ಸ್ಥಿತಿಯಲ್ಲಿರೋ ಗ್ರಹಗಳು ಯಾವುದು ಅಂದರೆ ಗುರು, ಶುಕ್ರ ಮತ್ತು ರವಿ. ಇನ್ನು ಮಿಕ್ಕಿದ್ದೆಲ್ಲ ಗ್ರಹಗಳು ಸ್ವಲ್ಪ ಅನ್ಫೇವರೇಬಲ್ ಪೊಸಿಷನ್ ಅಂತ ಹೇಳ್ತೀವಿ ಅದರಲ್ಲಿ ಇರ್ತಾರೆ. ಸೊ ಗುರು ಮತ್ತು ಶುಕ್ರನ ಒಂದು ಈ ಪೊಸಿಷನ್ ಏನಿದೆ ಇದರಿಂದ ನಿಮಗೆ ಈ ತಿಂಗಳು ತುಂಬ ಒಳ್ಳೆಯ ರಿಸಲ್ಟ್ಸ್ ಬರಲಿದೆ. ರವಿಯೂ ಕೂಡ ನಿಮಗೆ ಅನುಕೂಲಕರವಾದ ಸ್ಥಿತಿಯಲ್ಲಿರ್ತಾರೆ. ಸೊ ರವಿಯಿಂದ ಕೂಡ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಅಂತೀವಿ, ಒಳ್ಳೆಯ ಧೈರ್ಯ ಅಂತೀವಿ, ಇದು ನಿಮ್ಮಲ್ಲಿರುತ್ತೆ. ಒಂದು ವಿಚಾರ ಏನಂತಂದರೆ ವಕ್ರಿಯಾಗಿ ನಿಮ್ಮ ರಾಶಿ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಅಂದರೆ ಒಂಚೂರು ಅವಸರ ಮಾಡಬೇಡಿ, ಅವಸರ ಮಾಡಿದರೆ ಸ್ವಲ್ಪ ಕಷ್ಟದಲ್ಲಿ ಒಳಗಾಗ್ತೀರಾ. ಆರೋಗ್ಯ ಚೆನ್ನಾಗೇ ಇರುತ್ತೆ. ಸ್ವಲ್ಪ ನಿಮ್ಮ ಒಂದು ಮಾತೇನಿದೆ ಮಾತು ಮತ್ತು ನಿಮ್ಮ ಕೋಪ ಅದರ ಮೇಲೆ ಸ್ವಲ್ಪ ಹಿಡಿತಾ ಇದ್ದರೆ ಒಳ್ಳೆಯದು. ಇನ್ನು ಸಂಸಾರದಲ್ಲಿ ಕೂಡ ಚೆನ್ನಾಗೇ ಇರುತ್ತೆ ಈ ತಿಂಗಳು. ಏನು ಅಂದರೆ ನಿಮ್ಮ ಕೋಪ ಮತ್ತು ನಿಮ್ಮ ಕಠೋರ ವಾಣಿ ಇದನ್ನು ಸ್ವಲ್ಪ ಹಿಡಿತದಲ್ಲಿಟ್ಟರೆ ಈ ತಿಂಗಳು ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗಲಿದೆ. ಇವಾಗ ಆರೋಗ್ಯದ ಕಡೆ ನೋಡಬೇಕು ಅಂತಂದರೆ ಹೊಟ್ಟೆಯ ತೊಂದರೆಗಳಾಗ್ಬೋದು, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಈ ಥರದ ತೊಂದರೆಗಳು ಕಾಣಿಸ್ಕೊಳ್ಬೋದು. ಸುಮ್ಮನೆ ವಿಚಾರ ಮಾಡಿಬಿಟ್ಟು ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆಗಳಿದೆ. ಅಂದರೆ ಮೆಂಟಲ್ ಅಗನಿ ಅಂತೀವಿ ಅದಾಗ್ಬೋದು. ಚಿಕ್ಕ ಪುಟ್ಟ ಆ್ಯಕ್ಸಿಡೆಂಟಿಂದ ಏನೋ ಒಂದು ನೋವು ಆಗುವ ಸಾಧ್ಯತೆ ಇದೆ. ಸೊ ಸ್ವಲ್ಪ ಗಾಡಿ ಓಡಿಸ್ಬೇಕಾದಲ್ಲಿ, ಓಡಾಡಬೇಕಾದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ಮುಂದೆ ಊಟ ಸಮಯಕ್ಕೆ ತಕ್ಕಂತೆ ಊಟವನ್ನು ಮಾಡಿ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುವ ಸಾಧ್ಯತೆಗಳು ಕಾಣ್ತಾ ಇದೆ. ಮತ್ತು ಫುಡ್ ಪಾಯ್ಸನಿಂಗ್ ಆಗ್ಬೋದು. ಸೊ ಸ್ವಲ್ಪ ನೋಡಿಕೊಂಡು ಊಟ ಏನಿದೆ ಅದನ್ನು ಮಾಡಿ. ರವಿ ಒಳ್ಳೆಯ ಸ್ಥಿತಿಯಲ್ಲಿರೋದ್ರಿಂದ ನಿಮಗೆ ಅಷ್ಟೊಂದು ತೊಂದರೆ ಆಗಲ್ಲ, ಆರೋಗ್ಯ ಚೆನ್ನಾಗೇ ಇರುತ್ತೆ. ಇನ್ನು ಮುಂದೆ ಕರಿಯರ್ ಅಥವಾ ಬಿಸ್ನೆಸ್, ಅಂದರೆ ಈ ಕೆಲಸ ಮಾಡೋರು ಮತ್ತು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನೋಡೋಣ. ಕೆಲಸ ಮಾಡೋರಿಗೇನು ಅಂತಂದರೆ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಬೇಕಾಗುತ್ತೆ. ಮತ್ತು ಕೋಪ ಸುಮ್ಮನೆ ಮಾಡಿಕೊಂಡ್ರೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳುಂಟಾಗಿ ಕಷ್ಟ ಆಗುವ ಸಾಧ್ಯತೆಗಳು ಕಾಣ್ತಾ ಇದೆ. ನಿಮಗೆ ಒಳ್ಳೆ ಎನರ್ಜಿ ಇರುತ್ತೆ, ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ. ಅದರಿಂದ ಏನು ಅಂತಂದರೆ ನೀವೆಲ್ಲ ಕೆಲಸಗಳನ್ನು ಟೈಮ್ಗೆ ಸರಿಯಾಗಿ ಮುಗಿಸ್ತೀರಾ. ಆದರೆ ಯಾವ ಕೆಲಸ ಮಾಡಿದ್ರೂ ಸ್ವಲ್ಪ ಎಚ್ಚರದಿಂದ ಒಂದೊಂದೇ ಸ್ಟೆಪ್ಪು ನೋಡಿಕೊಂಡು ಮಾಡಿದರೆ ಯಶಸ್ಸು ದೊರೆಯುತ್ತೆ. ಕೇರ್ಲೆಸ್ ಆಗಿದ್ದಲ್ಲಿ ಸ್ವಲ್ಪ ಕಷ್ಟಕ್ಕೆ ಒಳಗಾಗ್ಬೋದು. ಸೊ ಇದನ್ನು ನೋಡ್ಕೊಳ್ಳಿ. ಓವರಾಲ್ ಹೇಳಬೇಕು ಅಂದರೆ ಇದು ಒಳ್ಳೆಯ ತಿಂಗಳು ನಿಮಗೆ. ವ್ಯಾಪಾರಸ್ಥರಿಗೆ ಏನು ಅಂತಂದರೆ ಸ್ವಲ್ಪ ಧೈರ್ಯದಿಂದ ಕೆಲಸ ಮಾಡಬೇಕು ಈ ತಿಂಗಳು. ಕೋಪಕ್ಕೆ ಆಗಲಿ ಕಠೋರ ಶಬ್ದಗಳಿಗಾಗಲಿ ಆಸ್ಪದ ಕೊಡಬೇಡಿ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಏನಿರ್ತಾರೋ ಅವರಿಂದ ಸ್ವಲ್ಪ ಒಂದು ಸ್ವಲ್ಪ ಬೇಸರ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಾಗ್ಬೋದು. ಅದನ್ನು ಸ್ವಲ್ಪ ನೋಡಿಕೊಳ್ಳಿ, ಚೆನ್ನಾಗಿ ಮಾತಾಡಿಬಿಟ್ಟು ಕ್ಲೋಸ್ ಮಾಡ್ಬೋದು. ನೀವು ಒಳ್ಳೆ ಧೈರ್ಯ ಇರುತ್ತೆ ಮತ್ತು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ನಿಮಗೆ ಈ ತಿಂಗಳು. ಏನಾದರೂ ಹೊಸ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಇದು ಒಳ್ಳೆಯ ಸಮಯ. ಹೊಸ ಪ್ಲ್ಯಾನನ್ನು ಇಲ್ಲ ಯಾವುದಾದ್ರೂ ಹೊಸ ವೆಂಚರ್ ಇರ್ಬೋದು, ಹೊಸ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದನ್ನು ಈ ತಿಂಗಳು ಮಾಡ್ಬೋದು. ಓವರಾಲ್ ನೋಡಬೇಕು ಅಂದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಚೆನ್ನಾಗಿದೆ. ಮುಂದೆ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ನು ಇಂಪ್ರೂವ್ ಆಗುತ್ತೆ ಈ ತಿಂಗಳು. ಸೊ ಅದರ ಒಂದು ಸದುಪಯೋಗನ ಮಾಡಿಕೊಳ್ಳಿ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಅಂತೀವಿ ಅದನ್ನು ಹಾಕಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸು ಆ ಥರ ಇದ್ದರೆ ನಿಮಗೆ ಯಶಸ್ಸು ಸಿಗುತ್ತೆ. ಇನ್ನು ಮುಂದೆ ಆದಾಯದ ಕಡೆ ನೋಡಬೇಕು ಅಂತಂದರೆ ಗುರು ಮತ್ತು ಶುಕ್ರ ಈ ಇಬ್ಬರು ನಿಮಗೆ ಒಳ್ಳೆಯ ಆಶೀರ್ವಾದ ಕೊಡ್ತಾರೆ ಈ ತಿಂಗಳು. ಅದರಿಂದ ನಿಮಗೆ ಒಳ್ಳೆಯ ಆದಾಯ ಸಿಗುತ್ತೆ. ಅಂದರೆ ಆದಾಯದಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಹೊಸ ವೆಹಿಕಲ್ ಮೇಲೆ ಖರ್ಚು ಮಾಡ್ಬೋದು.
ಒಡವೆಗಳು ತೊಗೋಬೋದು, ಇಲ್ಲ ಯಾವುದಾದ್ರೂ ಲಕ್ಸುರಿ ಐಟಮ್ಸಲ್ಲಿ ಈ ತಿಂಗಳು ನೀವು ಖರ್ಚು ಮಾಡ್ತೀರ. ಸ್ವಲ್ಪ ಖರ್ಚು ಮಾಡಬೇಕಾದ್ರೆ ಎಚ್ಚರ ವಹಿಸಿ ಅವಸರದಲ್ಲಿ ಏನು ಖರ್ಚು ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಅಂತಂದರೆ ಲಾಸ್ ಆಗ್ಬೋದು. ಇನ್ನೊಂದೇನು ಅಂತಂದರೆ ನೀವು ಸ್ಪೆಕ್ಯುಲೇಷನ್ ಅಂದರೆ ಇವಾಗ ಶೇರ್ ಟ್ರೇಡಿಂಗ್ ಇರ್ಬೋದು, ಇಲ್ಲ ಲಾಂಗ್ ಟರ್ಮ್ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಇರ್ಬೋದು, ಆ ಥರ ಏನಾದ್ರು ಮಾಡಬೇಕು ಅಂತ ಇದ್ದರೆ ಈ ತಿಂಗಳು ಮಾಡ್ಬೋದು. ಅದರಿಂದ ನಿಮಗೆ ಮುಂದೆ ಒಳ್ಳೆಯ ಅದರಿಂದ ಒಳ್ಳೆ ರಿಟರ್ನ್ಸ್ ಅಂತೀವಿ ಅದು ಸಿಗುತ್ತೆ. ಇನ್ನು ಮುಂದೆ ಸಂಸಾರದಲ್ಲಿ ಅಂದರೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂತ ನೋಡೋಣ. ಚೆನ್ನಾಗೇ ಇರುತ್ತೆ, ಅಷ್ಟೊಂದೇನು ತೊಂದರೆಗಳಿಲ್ಲ. ಒಂದೋ ಎರಡು ಸನ್ನಿವೇಶಗಳಲ್ಲಿ ಹಿರಿಯರ ಜೊತೆ ಸ್ವಲ್ಪ ಮಾತು ಹೆಚ್ಚು ಕಮ್ಮಿ ಆಗ್ಬೋದು, ಸೊ ಸ್ವಲ್ಪ ನೋಡಿಕೊಳ್ಳಿ. ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ಕೊಳ್ಬೋದು, ಅದನ್ನು ಸ್ವಲ್ಪ ಎಚ್ಚರ ವಹಿಸಿ. ಮಕ್ಕಳು ಅಷ್ಟೊಂದು ತೊಂದರೆ ಏನು ಕೊಡಲ್ಲ ಈ ತಿಂಗಳು, ಅವರು ಚೆನ್ನಾಗೇ ಇರ್ತಾರೆ, ಮಕ್ಕಳಿಂದ ಸ್ವಲ್ಪ ಖುಷಿ ಪಡ್ತೀರ. ಮುಖ್ಯವಾದ ವಿಚಾರ ಏನು ಅಂತಂದರೆ ನಿಮ್ಮ ಒಂದು ಆಲೋಚನೆ, ಅವಸರ ಮತ್ತು ನಿಮ್ಮ ಒಂದು ಕೋಪ, ಈ ಮೂರನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಅದರಿಂದ ಸಂಸಾರದಲ್ಲಿ ಒಳ್ಳೆ ಖುಷಿಯನ್ನು ನೋಡ್ತೀರ, ಒಳ್ಳೆ ಸಮಯ ಇರುತ್ತೆ ಈ ತಿಂಗಳು ನಿಮಗೆ. ಕೆಲವೊಂದು ಉಪಾಯಗಳಿದ್ದರೆ ಅದನ್ನು ಮಾಡಿಕೊಳ್ಳಿ. ಹನುಮಾನ್ ಚಾಲೀಸಾದ ಪಠಣೆ ಇಲ್ಲ ಹನುಮಾನ್ ಚಾಲೀಸವನ್ನು ಕೇಳೋದು ಪ್ರತಿದಿನ ಕೇಳಿದರೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ. ಈಗ ನಿಮ್ಮ ರಾಶಿ ಅಧಿಪತಿ ಸ್ವಲ್ಪ ಮಕ್ರಿಯಾಗಿ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಸುಬ್ರಹ್ಮಣ್ಯ ಅಷ್ಟಕದ ಪಾಠವನ್ನು ಮಾಡಿ. ಅದರ ಪಠಣೆ ಮಾಡೋದರಿಂದ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟಕದ ಪಠಣೆ ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ಬೋದು. ಲಕ್ಷ್ಮೀ ನರಸಿಂಹನ ಯಾವುದಾದ್ರೂ ಒಂದು ಶ್ಲೋಕವನ್ನು ತೆಗೆದುಕೊಂಡು ಪ್ರತಿನಿತ್ಯ 11 ಬಾರಿ ಪಠಣೆ ಮಾಡಿದ್ದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಉಪವಾಸ ಮಾಡಬೇಕು ಅಂತಂದರೆ ಮಂಗಳವಾರದ ದಿನ ಉಪವಾಸ ಮಾಡಿ, ಚೆನ್ನಾಗಿರುತ್ತೆ. ಇನ್ನೇನಾದರೂ ದಾನ ಅಂತಂದರೆ ಕೆಂಪು ವರ್ಣದ ಉಡುಪುಗಳು, ರೆಡ್ ಕಲರ್ ಕ್ಲೋತ್ಸ್ ಅಂತೀವಿ, ಅದನ್ನು ಕೊಡ್ಬೋದು. ಸೋಂಪು ನಾವೇನು ತಿಂತೀವಲ್ಲ ಅದನ್ನು ಕೊಡ್ಬೋದು. ಇನ್ನೊಂದು ಮಸೂರ್ ದಾಲ್ ಅಂತ ಬರುತ್ತೆ, ಇದನ್ನು ಕೂಡ ನೀವು ದಾನ ಮಾಡ್ಬೋದು. ಇಲ್ಲ ಅಂದರೆ ಕಾಪರ್ ಅಂದರೆ ತಾಮ್ರದ ಏನಾದರೂ ವಸ್ತುವನ್ನು ಮಂಗಳವಾರದ ದಿನ ದಾನ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಈ ಎಲ್ಲ ಉಪಾಯಗಳನ್ನ ಮಾಡಿ ನಿಮ್ಮ ಒಂದು ಕೋಪ ಮತ್ತು ಕಠೋರವಾದ ವಾಣಿಯನ್ನು ಸ್ವಲ್ಪ ಹಿಡಿತದಲ್ಲಿಟ್ಕೊಳ್ಳಿ. ದೇವರ ಸ್ಮರಣೆ ಮಾಡಿ, ಈ ತಿಂಗಳು ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.